ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಮೀನು ಫ್ರೈ ಮಾಡೋದು ನೋಡೋಣ. ಹೆಚ್ಚಿಗೆ ಪದಾರ್ಥಗಳು ಕೂಡ ಬೇಕಾಗಿಲ್ಲ, ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಕರವಾಗಿ ಮಾಡ್ಕೋಬೋದು. ಮಾಡೋದು ನೋಡೋಣ ಬನ್ನಿ. ಫಿಶ್ ಫ್ರೈ ಮಾಡ್ಕೊಳ್ಳಿಕ್ಕೆ ಅರ್ಧ ಕೆ ಜಿಯಷ್ಟು ಮೀನನ್ನ ತೊಗೊಂಡಿದ್ದೀನಿ. ಮೀನನ್ನ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿಸ್ಕೊಳ್ಳಿ. ಹಾಗೆ ಫಿಶ್ ಕ್ಲೀನ್ ಮಾಡುವಾಗ ಸ್ವಲ್ಪ ಜೋಳದಿಟ್ಟು, ಅಕ್ಕಿ ಇಟ್ಟು ಅಥವಾ ರಾಗಿ ಇಟ್ಟು ಅರಿಶಿನ ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಇಟ್ಕೋಬೇಕು. ಮಸಾಲೆಗೆ ಅರ್ಧ ಕೆ ಜಿ ಮೀನಿಗೆ 2.5 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಹಾಕೋಬೋದು. ಹಾಗೆ ಸ್ವಲ್ಪ ಅರಿಶಿನ 1/4 ಟೀಸ್ಪೂನಷ್ಟು ಅರಿಶಿನ, 1 ಟೀಸ್ಪೂನ್ ಧನಿಯಾ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆ 1/4 ಟೀಸ್ಪೂನಷ್ಟು ಉಪ್ಪು. ರುಚಿಗೆ ನೋಡಿ ಹಾಕೊಳ್ಳಿ. ಹಾಗೆ 1 ಟೀಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದು 1/4 ಟೀಸ್ಪೂನ್ ಸ್ಪೂನು, ಇದರಲ್ಲಿ 2 ಸಲ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, 1 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಹಾಗೆ 2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-1.5 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಟೇಬಲ್ಸ್ಪೂನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ 1 ಇಡಿಯಷ್ಟು ನೀವು ಶುಂಠಿ ತೊಗೊಂಡ್ರೆ 2 ಇಡಿಯಷ್ಟು ಬೆಳ್ಳುಳ್ಳಿ ತೊಗೋಬೇಕು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಶುಂಠಿನ ಕಡಿಮೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಈ ಹದ ಬರೋವರೆಗೂ ಇನ್ನೂ 1 ಸ್ಪೂನಷ್ಟು ನೀರನ್ನ ಹಾಕಿ ಕಲಸಿಟ್ಕೊಳ್ಳಿ. ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ನಿಂಬೆಹಣ್ಣು. ಮೀನು ಸಾರು ಮಾಡಲಿ, ಮೀನು ಫ್ರೈ ಮಾಡಲಿ, ಹುಳಿ ಬಿದ್ದರೇ ಅದ್ರ ರುಚಿ ಹೆಚ್ಚೋದು. 1 ನಿಂಬೆಹಣ್ಣು ಪೂರ್ತಿ ಹಾಕ್ಕೊಳ್ಳಿ 1/2 ಕೆಜಿಯಷ್ಟು ಮೀನಿಗೆ, ಚೆನ್ನಾಗಾಗುತ್ತೆ ಟೇಸ್ಟು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತೀರಾ ಗಟ್ಟಿ ಇದ್ದರೆ ಮಸಾಲೆ ಸರಿಯಾಗಿ ಹಿಡಿಯೋದೇ ಇಲ್ಲ ಮೀನಿಗೆ, ಈ ಹದ ಇರಬೇಕು. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹಾಗೆ ತೆಳುನು ಮಾಡ್ಕೋಬಾರ್ದು. ನೋಡಿ, ಈ ಹದ ಇರಬೇಕು, ಹಚ್ಚಿದ್ರೆ ಮೀನು ಮೇಲೆ ನಿಲ್ಲಂಗಿರಬೇಕು. ಇಷ್ಟು ಮಸಾಲೆ ಸಾಕು 1/2 ಕೆಜಿಗೆ, ತುಂಬ ಜಾಸ್ತಿನೂ ಹಾಕಬಾರ್ದು. ಮೀನಿಗೆ ಹೆಚ್ಚಿಗೆ ಮಸಾಲೆ ಹಾಕಿದಷ್ಟು ಟೇಸ್ಟ್ ಹಾಳಾಗುತ್ತೆ. ಸ್ವಲ್ಪ ಲೈಟಾಗಿರಬೇಕು. ಇದನ್ನು ಹಚ್ಚುವಾಗೂ ಅಷ್ಟೇ, ದಪ್ಪಕ್ಕೆ ಹಚ್ಚಕ್ಕೆ ಹೋಗ್ಬಿಡಿ, ಕೋಟ್ ಮಾಡಿಬಿಡಿ. ತೆಳುವಾಗಿ ಈ ಥರ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿದ್ರೂ ಸಾಕು. ಬಟ್ ಸುತ್ತ ಎಲ್ಲ ಕವರ್ ಆಗಂಗೆ ಮಸಾಲೆನ ಹಚ್ಕೋಬೇಕು, ಒಳಗಾಗಲಿ ಅಥವಾ ಮೇಲೆ ಲೇಯರ್ ಆಗಲಿ, ಸ್ಕಿನ್ಗಾಗಲಿ, ಪೂರ್ತಿ ಎಲ್ಲ ಕಡೆ ಹಚ್ಕೊಂಡು ಇದನ್ನು ನೆನೆಯಕ್ಕೆ ಇಟ್ಕೋಬೇಕು. ನೀವು ಟೈಮ್ ಇಲ್ಲ ಅಂದರೆ 1/2 ಗಂಟೆ ನೆನೆಸಿದ್ರೂ ಸಾಕು. ಟೈಮ್ ಇತ್ತು ಅಂದರೆ ಈ ಥರ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಫ್ರೀಸರ್ನಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಕವರ್ ಮಾಡಿ ಇಟ್ಕೋಬೇಕು. ಒಟ್ಟು ನೀರೆಲ್ಲ ಹಿಡಿದಂಗೆ 1/2 ಗಂಟೆ 1 ಗಂಟೆ ಫ್ರೀಸರಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆನೂ ಅಷ್ಟೇ, 1-2 ಟೇಬಲ್ಸ್ಪೂನ್ ಅಥವಾ 3 ಟೇಬಲ್ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಮೀನನ್ನು 2 ಸೈಡು ಫ್ರೈ ಮಾಡ್ಕೋಬೇಕು. ಉರಿನ ಮೀಡಿಯಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತೀರಾ ಲೋನು ಬೇಡ, ಹೈ ಫ್ಲೇಮ್ ಇಟ್ಟರೂ ಮೇಲ್ಗಡೆ ಮಾತ್ರ ಬೇಯುತ್ತೆ, ಮೀನು ಒಳಗಡೆ ಎಲ್ಲ ಬೇಯೋದೇ ಇಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು 1 ನಿಮಿಷ ಬೇಯಿಸ್ಕೊಳ್ಳಿ. ಫಸ್ಟೇ ತಿರುವು ಹಾಕೋಕ್ಕೆ ಹೋಗಬೇಡಿ, ಬಟ್ ಕೆಳಗಡೆ ಸ್ಟಿಕ್ ಆಗದಂಗೆ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು 1 ಸೈಡ್ ಬೆಂದ ಮೇಲೆ ಈ ಥರ ತಿರುವು ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಳ್ಳಿ. ತುಂಬ ಮಸಾಲೆ ಹಾಕಿದ್ರೆ ಕಹಿ ಬರುತ್ತೆ, ಅದು ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಮೀನು ಫ್ರೈ. ಜಸ್ಟ್ ಕೋಟಿಂಗ್ ಎಲ್ಲ ಹಿಡಿಬೇಕು ಮೀನಿಗೆ ಅಂತ 1 ಸ್ಪೂನ್ ಹಾಕ್ಕೊಂಡ್ರೂ ಸಾಕು ಕಾರ್ನ್ಫ್ಲೋರ್ನ. ಹಾಗೆ ಮಸಾಲೆನೂ ಅಷ್ಟೇ, ತುಂಬ ಹಾಕಬಾರ್ದು, ಲೈಟಾಗಿ ಕೋಟ್ ಆಗಿದ್ರೂ ಸಾಕು ಮೀನಿಗೆ. ಜಸ್ಟ್ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದ್ರೆ ಸಾಕು ಮೀನಿಗೆ, ತುಂಬಾ ರುಚಿಯಾಗಿರುತ್ತೆ. ಹೆಚ್ಚಿಗೆ ಏನು ನಾವು ಮಸಾಲೆ ಹಾಕಿ ಮಾಡಬೇಕಂತ ಏನಿಲ್ಲ. ನೋಡಿ, ಈ ಥರ ಕ್ರಿಸ್ಪ್ ಆದಮೇಲೆ ತೆಕ್ಕೊಳ್ಳಿ. ಇದು 1-20 ನಿಮಿಷನಾರ ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ 2 ಸೈಡು ಬೇಯಿಸ್ಕೊಳ್ಳೋದಕ್ಕೆ 1-20 ನಿಮಿಷನಾರು ಬೇಕು. ನೆಕ್ಸ್ಟ್ ಅದೇ ಎಣ್ಣೆಗೇ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸಲ ಪಾತ್ರೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ, ತುಂಬ ಎಲ್ಲ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸಿಂಪಲ್ಲಾಗಿ ಅನ್ನ ದಾಲ್ ಅಥವಾ ಅನ್ನ ರಸಂ ಮಾಡಿಕೊಂಡು ಈ ಥರ ಫಿಶ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಸಂಜೆ ಹೊತ್ತು ಏನಾರು ತಿನ್ನಬೇಕು ಅನ್ನಿಸ್ದಾಗೂ ಅಷ್ಟೇ, ನೀವು ಮಧ್ಯಾಹ್ನ ಕಲಸಿಟ್ಬಿಟ್ಟು ಸಾಯಂಕಾಲ ಫ್ರೆಶ್ ಆಗಿ ಯಾವಾಗ ಬೇಕಾವಾಗ ಈ ಥರ ಫ್ರೈ ಮಾಡಿ ಕೊಡ್ಬೋದು. ಬಿಸಿ ಬಿಸಿಯಾಗಿ ಈರುಳ್ಳಿ ಜೊತೆಗಂತೂ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.